ಕೇವಲ 4 ತಿಂಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಧನ್ಯವಾದಗಳು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗುವ ಮಾಹಿತಿಯನ್ನ ತಲುಪಿಸುವ ಜವಾಬ್ದಾರಿ ನಮ್ಮದು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮಾರ್ಗದರ್ಶನ ನಿರಂತರವಾಗಿರಲಿ. ಧನ್ಯವಾದಗಳು. ಧಾರವಾಡದ ಕ್ಲಾಸಿಕ್ ಎಜುಕೇಷನ್ ವಿಶೇಷವಾದಂಥ ಒಂದು ವಾಹಿನಿ ಯೂಟ್ಯೂಬ್ ಚಾನಲ್ ಈ ಒಂದು ಬಹಳ ಕಡಿಮೆ ಸಮಯದಲ್ಲಿ ಬಹಳ ವಿಶೇಷವಾದಂಥ ಒಂದು ಸೇವೆಯನ್ನು ಈ ಕ್ಲಾಸಿಕ್ ಎಜುಕೇಷನ್ ಚಾನಲ್ ಮಾಹಿತಿಯನ್ನು ನೀಡ್ತಾ ಇದೆ. 1 ಲಕ್ಷ ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಿದ್ದು ಬಹಳ ಸಂತಸ ತಂದಿದೆ. ಆನ್ ಬಿಹಾಫ್ ಆಫ್ ದ ಕ್ಲಾಸಿಕ್ ಕೆ ಎಸ್ ಅಂಡ್ ಐ ಸ್ಟಡ್ ಸರ್ಕಲ್ ಸ್ಪರ್ಧಾ ಸ್ಫೂರ್ತಿ ಪಬ್ಲಿಕೇಷನ್ ಡಿವಿಷನ್ ಆ್ಯಂಡ್ ಕ್ಲಾಸಿಕ್ ಆದ ಗ್ರೂಪ್ ಆಫ್ ಆರ್ಗನೈಸೇಷನ್ಸ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಸಬ್ಸ್ಕ್ರೈಬರ್ಸ್. ನಿಜವಾಗ್ಲೂ ನೀವು ಭಾಳ ನಮಗೆ ಒಂದು ಸಹಕಾರ ಕೊಟ್ಟಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ. ಮುಂಬರುವ ದಿನಗಳಲ್ಲಿ ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತಾ ಇದ್ದೀವಿ, ಜೊತೆಗೆ ವಿಶೇಷವಾದಂಥ ಉಪನ್ಯಾಸಗಳನ್ನು ಸಹಿತ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಮತ್ತು ಮುಂಬರುವ ನೇಮಕಾತಿ ಪರೀಕ್ಷೆಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಸಾಲ್ವ್ ಮಾಡುವಂಥ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳನ್ನು ಮುಂಬರುವ ದಿನಗಳಲ್ಲಿ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ನಿರಂತರವಾಗಿ ನಿಮ್ಮೆಲ್ಲರ ಒಂದು ಅಭಿಮಾನ ಮತ್ತು ಎಲ್ಲ ಒಂದು ಪ್ರೋತ್ಸಾಹದಿಂದ ಈಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗಿದ್ದು ನನಗೆ ಬಹಳ ಸಂತಸ ತಂದಿದೆ. ನಮ್ಮ ಎಲ್ಲ ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಪರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಜೊತೆಗೆ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಸಬ್ಸ್ಕ್ರೈಬರ್ಸ್. ಎಲ್ಲರಿಗೂ ನಿಮ್ಮ ಮುಂಬರುವ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಕೊಡಲು ನಾನು ಸಿದ್ಧನಿದ್ದೇನೆ. ಜೊತೆಗೆ ನಮ್ಮ ಎಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ದು ಎಲ್ಲ ಬಳಗ ಟೀಚಿಂಗ್ ಇರ್ಬೋದು, ನಾನ್ ಟೀಚಿಂಗ್ ಇರ್ಬೋದು, ಟೆಕ್ನಿಕಲ್ ಇರ್ಬೋದು, ನಾನ್ ಟೆಕ್ನಿಕಲ್ ಇರ್ಬೋದು, ಎಲ್ಲ ಬಳಗ ಇದರಿಂದ ಒಂದು ವಿಶೇಷವಾದಂಥ ಮತ್ತು ಗುಣಮಟ್ಟವಾದಂಥ ಮಾಹಿತಿಯನ್ನು ಕೊಡಲು ಶ್ರಮಿಸುತ್ತಿದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಸ್ಟಾಫ್ ಮೆಂಬರ್ಸ್ ಆ್ಯಂಡ್ ಆಲ್ ದ ಸಬ್ಸ್ಕ್ರೈಬರ್ಸ್. ನನ್ನ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಐ ಜಿ ಚೌಗ್ಲಾ, ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯ ಹಿರಿಯ ಸಂಪಾದಕ. ಮಿತ್ರರೇ, ಇದೊಂದು ಅಪೂರ್ವ ಕ್ಷಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂತಂದರೆ ತಮ್ಮೆಲ್ಲರ ಬೆಂಬಲ, ಪ್ರೀತಿ, ಪ್ರೋತ್ಸಾಹ ಇತ್ಯಾದಿಯಿಂದಾಗಿ ತುಂಬ ಕಡಿಮೆ ಸಮಯದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಈ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಹೊಂದಿರುವಂಥ ಒಂದು ಹಂತಕ್ಕೆ ತಲುಪಿದೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಲಾಂಗ್ ಫೆಲೋ ಅನ್ನುವಂಥ ಒಬ್ಬ ಪ್ರಸಿದ್ಧ ಚಿಂತಕ ಹೇಳ್ತಾರೆ, ಸೊ ಆಲ್ ಲಾಂಗ್ ಜರ್ನೀಸ್ ಬಿಗಿನ್ ವಿತ್ ದ ಫಸ್ಟ್ ಸ್ಟೆಪ್ ಅಂತ. ಅಂದರೆ ಎಲ್ಲ ದೀರ್ಘವಾದ ಪಯಣಗಳು ಮೊದಲ ಹೆಜ್ಜೆಯಿಂದಲೇ ಆರಂಭ ಆಗ್ತವೆ ಅಂತ. ಸೊ ಹಾಗೇನೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಕೂಡ ಇದೀಗ 1 ಲಕ್ಷ ಅನ್ನುವಂಥ ಒಂದು ಹಂತವನ್ನು ತಲುಪಿದೆ. ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಹೀಗೆ ಮುಂದುವರೆದಿದ್ದಾದರೆ ಖಂಡಿತವಾಗಿಯೂ ಇದೇ 2021 ಮುಗಿಯೋ ಹೊತ್ತಿಗೆ ನನಗೆ ತುಂಬ ವಿಶ್ವಾಸ ಇದೆ. ಅದೇನು ಅಂತಂದರೆ ನಾವು ಕನಿಷ್ಠ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ತೀವಿ, ಅಷ್ಟು ಸಬ್ಸ್ಕ್ರೈಬರ್ಸನ್ನು ಹೊಂದುತ್ತೀವಿ ಅನ್ನುವಂಥದ್ದು. ಸೊ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತೀರಿ ಅನ್ನುವಂಥದ್ದು. ಸೊ ಇದಕ್ಕೆ ಕಾರಣ ಇದೆ ಮತ್ತು ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ನಾನು ಹೇಳ್ತಿರೋದು ಅಂತಂದರೆ, ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಲಕ್ಷ್ಮಣ ಸುಪ್ಪಾರ್ ಸರ್ ಅವರು 24 ವರ್ಷಗಳ ಹಿಂದೆ ಒಂದು ಸಣ್ಣ ಆರಂಭಣೆ ಮಾಡಿದರು, ಅದು ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಸ್ಟಡಿ ಸರ್ಕಲ್ ಅನ್ನುವಂಥ ಸಂಸ್ಥೆಯಿಂದ. ಸೊ ನಿಮ್ಗೆ ಗೊತ್ತಿರಲಿ, ಅಲ್ಲಿ ಕೇವಲ ಆರಂಭದಲ್ಲಿ 8 ವಿದ್ಯಾರ್ಥಿಗಳಿದ್ದರು. ಸೊ ಹಾಗೆ 8 ವಿದ್ಯಾರ್ಥಿಗಳಿಂದ ಆರಂಭವಾದಂಥ ತರಬೇತಿ ಸಂಸ್ಥೆಯಲ್ಲಿ ಇವತ್ತು 2000 ಹೆಚ್ಚು ವಿದ್ಯಾರ್ಥಿಗಳು ಇಡೀ ವರ್ಷ ಓದ್ತಿರ್ತಾರೆ. ಸೊ ಇದು ಒಂದು ಉದಾಹರಣೆ. ಹಾಗೇನೆ ನಂತರ ಅವರು ಆರಂಭಿಸಿದಂಥ ಸ್ಪರ್ಧಾ ಸ್ಫೂರ್ತಿ ಪ್ರಕಾಶನದ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಕೇವಲ 1000 ಪ್ರತಿಗಳಿಂದ ಆರಂಭಗೊಂಡು ಮುಂದೆ ಒಂದು ಉತ್ತುಂಗದಲ್ಲಿ ಅದು 1,20,000 ಪ್ರತಿಗಳ ಒಂದು ಪ್ರಸಾರ ಸಂಖ್ಯೆಯನ್ನು ಹೊಂದಿತ್ತು ಅನ್ನುವಂಥದ್ದು. ಹಾಗೆಯೇ ಅವರ ನಂತರದಲ್ಲಿ ಆರಂಭಿಸಿದಂಥ ಮತ್ತೊಂದು ಪ್ರಯೋಗ ಅಂತಂದರೆ ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅನ್ನುವಂಥದ್ದು. ಸೊ ಅಲ್ಲೂ ಕೂಡ 8 ವಿದ್ಯಾರ್ಥಿಗಳಿದ್ದರು, ಇವತ್ತು ಅಲ್ಲೂ 2,000 ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ.
ಸೊ ಈ ಒಂದು ಅನುಭವದ ಹಿನ್ನೆಲೆಯಲ್ಲಿ ನಾನು ಹೇಳ್ತಿರೋದು ಏನು ಅಂತಂದರೆ, ಒಳ್ಳೆಯ ಸೇವೆಯನ್ನು ಕೊಟ್ಟಾಗ ಖಂಡಿತವಾಗಿಯೂ ಜನ ಅದನ್ನು ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಗುರುತಿಸ್ತಾರೆ ಅಂತ. ಸೊ ಆ ನಿಟ್ಟಿನಲ್ಲಿ ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಒಂದು ಹೊಸ ಪ್ರಯೋಗ, ಹೊಸ ಆರಂಭ ಕೆಲವು ತಿಂಗಳುಗಳ ಹಿಂದೆ ಶುರುವಾಯಿತು. ಅದೇನು ಅಂತಂದರೆ ಈ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದು. ಸೊ ಇಲ್ಲಿ ನಾನು ಕೂಡ ಪ್ರತಿನಿತ್ಯ ಪ್ರಚಲಿತ ವಿದ್ಯಮಾನಗಳ ಕುರಿತಾದಂಥ ಮಾಹಿತಿಯನ್ನು ಚರ್ಚೆ ಮಾಡ್ತಿರ್ತೀನಿ ಪ್ರತಿದಿನ ಸಂಜೆ 5:30 to 6:30 ಮಧ್ಯದೊಳಗೆ. ಕೇವಲ ನಾನೊಬ್ಬನೇ ಅಲ್ಲ, ಇಲ್ಲಿ ನಮ್ಮ ಕ್ಲಾಸಿಕ್ ಸಮೂಹ ಸಂಸ್ಥೆಗಳ ಸುಮಾರು 25-30 ಜನ ಸಂಪನ್ಮೂಲ ವ್ಯಕ್ತಿಗಳು ವಿವಿಧ ವಿಷಯಗಳ ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಸೊ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೇ ಅಲ್ಲ, ಇವನ್ ಸಾಮಾನ್ಯ ವ್ಯೂವರ್ಸ್ಗೂ ಕೂಡ ಆಸಕ್ತಿ ಇರುವಂಥ, ಅವರ ಜ್ಞಾನವನ್ನು ಹೆಚ್ಚಿಸುವಂಥ, ಅವರಿಗೆ ಮನಸ್ಸಿಗೆ ಮುದ ನೀಡುವಂಥ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ದಿಂದ ನಾವು ನಡೆಸ್ತಿರೋದ್ರಿಂದ ಭವಿಷ್ಯದಲ್ಲಿ ಖಂಡಿತವಾಗಿಯೂ ತಾವೆಲ್ಲರೂ ನಮ್ಮನ್ನು ಇನ್ನಷ್ಟು ಹೆಚ್ಚು ಪ್ರೀತಿಸ್ತೀರಿ, ಹೆಚ್ಚು ಬೆಂಬಲಿಸ್ತೀರಿ, ಹೆಚ್ಚು ಆಶೀರ್ವದಿಸ್ತೀರಿ ಅಂತ ನಾನು ಹೇಳ್ತಾ, ಈ ಒಂದು ಸಾಧನೆ ಅಂದರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಅದಕ್ಕೆ ತಾವೇ ಕಾರಣಕರ್ತರು ಅಂತ ಹೇಳ್ತಾ, ತಮ್ಮನ್ನು ಕೂಡ ಅಭಿನಂದಿಸ್ತಾ, ತಮ್ಮ ಒಂದು ಬೆಂಬಲವನ್ನು ನಿರಂತರವಾಗಿ ಬಯಸ್ತಿರುವ ನಿಮ್ಮ ಈ IG ಚೌಗ್ಲಾ. ಮತ್ತೆ ಶಿವಣ್ಣ ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಶಿವಕುಮಾರ್ ಚೌಹಾಣ್. ಸ್ನೇಹಿತರೆ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸಾಕಷ್ಟು ವೀಡಿಯೋಸ್ಗಳನ್ನು ಮಾಡಿದ್ವಿ, ಆದರೆ ಅದರಲ್ಲಿ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನು ಮಾಡಬೇಕಾದ್ರೆ ಸ್ನೇಹಿತರೆ, ಕ್ಯಾಮ್ರಾವನ್ನು ಫೇಸ್ ಮಾಡಬೇಕಾದ್ರೆ ನಮಗೂ ಸ್ವಲ್ಪ ಭಯ ಇತ್ತು. ತದನಂತರದಲ್ಲಿ ವೀಡಿಯೋಸನ್ನು ಮಾಡ್ತಾ ಮಾಡ್ತಾ ನಮಗೂ ಸಹ ಸ್ವಲ್ಪ ಧೈರ್ಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈಗ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ 1, 2, 3, 4 ಹೀಗೆ ಹೊರಟಿದ್ದಂಥ ವ್ಯೂವರ್ಸ್ಗಳ ಸಂಖ್ಯೆ ಸ್ನೇಹಿತರೆ ಇವತ್ತು 100,000+ ಆಗಿದೆ. ಭಾಳಷ್ಟು ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಸಾಕಷ್ಟು ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರಿ. ಸೊ ತಮಗೆಲ್ಲರಿಗೂ ಧನ್ಯವಾದಗಳು. ಇಷ್ಟೇ ಅಲ್ಲ, ಮತ್ತೆ ನಾನು ನಿಮ್ಮೊಂದಿಗೆ, ನಮ್ಮ ಸಂಸ್ಥೆಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮೊಂದಿಗೆ ಬರ್ತಾ ಇರ್ತೀವಿ. ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ತಾವುಗಳೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಇಷ್ಟೆಲ್ಲ ವ್ಯೂವರ್ಸ್ ಆಗಬೇಕು, ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ. ಆಮೇಲೆ ಇದಿಷ್ಟೇ ಅಲ್ಲ, ಮತ್ತು ಈಗ ಪ್ರಧಾನಮಂತ್ರಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅನ್ನೋ ಒಂದು ವಿಡಿಯೋ ಮಾಡಿದ್ವಿ. ತದನಂತರದಲ್ಲಿ ಮತ್ತೆ ಈ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ಅದಾದಮೇಲೆ ರಾಷ್ಟ್ರಪತಿಗಳ ಬಗ್ಗೆ ನಿಮಗೆ ಎಷ್ಟು ಗೊತ್ತು, ಮತ್ತು ಇದೇ ರೀತಿಯಾಗಿ ಇಂಡಿಯನ್ ಪೊಲಿಟಿ ವಿಭಾಗದಿಂದ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವೀಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಅಂತಹ ವೀಡಿಯೋಗಳನ್ನು ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ. ಎಲ್ರಿಗೂ ಸಹಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಬಸವರಾಜ್ ಮಳಳಿ. ಕ್ಲಾಸಿಕ್ ಕೇಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಸಾಮಾನ್ಯ ಜ್ಞಾನ ಹಾಗೂ ಪರಿಚಯದ ಘಟನೆಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಆಲ್ರೆಡಿ ನನ್ನನ್ನು ಯೂಟ್ಯೂಬ್ ಚಾನಲ್ಲಿ ನೋಡಿರ್ಬೋದು. ಇವತ್ತು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ. ಅದು ನಿಮ್ಮ ಒಂದು ಆಸಕ್ತಿಯ ಮೇರೆಗೆ ಅಂತ ಹೇಳ್ತಾ ಇದ್ದೀನಿ. ಲಕ್ಷ ಅಲ್ಲ, ಇನ್ನು ಲಕ್ಷಗಟ್ಟಲೆ ಸಬ್ಸ್ಕ್ರೈಬ್ ಮಾಡ್ತಾ ನಮ್ಮ ಕ್ಲಾಸಿಕ್ ಎಜುಕೇಷನಿಂದ ಇನ್ನು ಉನ್ನತವಾಗಿರತಕ್ಕಂಥ ಕೆಲವು ಮಾಹಿತಿಗಳನ್ನು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಲಿ ನಾವು ಬಿಡ್ತಾ ಇದ್ದೀವಿ. ಜೊತೆಗೆ ನಿಮ್ಮ ಈ ಸಹಕಾರ, ಪ್ರೀತಿ, ವಿಶ್ವಾಸ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಎಲ್ಲ ನನ್ನ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವಿತ್ ಆಲ್ ಯುವರ್ ಸಪೋರ್ಟ್ ಹ್ಯಾಸ್ ರೀಚ್ಡ್ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್. At the very outset, on behalf of the director of the classic organizations and the teaching staff and non-teaching, I thank all the viewers for supporting Classic Education YouTube channel. Classic Education YouTube channel has been launched during the time of the COVID-19 lockdown to support the students in their preparation for competitive examinations, and it has done a yeoman job. And on versatile subjects, the videos were uploaded, which has enriched you, enlightened you, and it has helped in your preparation. So also here the YouTube channel will be bringing in forth in future many such videos which will be here supporting to your preparation for the competitive examination. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ರವಿ ಸಿ ನಾಯ್ಕರ್. ಸೊ ಕ್ಲಾಸಿಕ್ ಸಂಸ್ಥೆಯಲ್ಲಿ GK ಮತ್ತು ಪ್ರಚಲಿತ ಘಟನೆ ಬೋಧಕನಾಗಿ ಸೇವೆ ಸಲ್ಲಿಸ್ತಿದ್ದು, ಇತ್ತೀಚೆಗೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರನ್ನು ತಲುಪಿದ್ದಕ್ಕೆ ಎಲ್ಲರಿಗೆ ಅಭಿನಂದನೆಗಳು. ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಆನ್ಲೈನ್ ಅಂದಾಗ ಆನ್ಲೈನಲ್ಲಿ ಹೊಸ ಯುಗದಲ್ಲಿ ಕ್ಲಾಸಿಕ್ ಸಂಸ್ಥೆ ಕೂಡ ಅತಿ ಪ್ರಬಲವಾಗಿ ಮುಂದೆ ಹೋಗ್ತಾ ಇರೋದಕ್ಕೆ ಕಾರಣ ಏನಂತಂದರೆ, ಅತಿ ಹೆಚ್ಚು
ನಮಗೇನು ಸಹಕಾರ ಕೊಟ್ಟಿದ್ದರಿಂದ ಎಷ್ಟಾಗುತ್ತೋ ಅದಕ್ಕಿಂತ ಹೆಚ್ಚಿಗಾಗಿ ನಾವು ಕ್ಲಾಸಸ್ಸನ್ನು ಮಾಡ್ತಾ ಇದ್ದೀವಿ. ಇದೇ ಥರ ನಿಮ್ಮ ಸಹಕಾರ ಕೊಡ್ತಾ ಇರಿ ಅಂದರೆ ನಮಗೆ ಇನ್ನೂ ಅತಿ ಹೆಚ್ಚು ವಿಷಯಗಳನ್ನು ಬೋಧನೆ ಮಾಡಲು ಆನ್ಲೈನಲ್ಲಿ ಉಪಯೋಗ ಆಗುತ್ತೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಾನು ಅನಿಲ್ ರಜಪೂತ್ ಕ್ಲಾಸಿಕ್ ಸಂಸ್ಥೆಯಲ್ಲಿ ಜಿಯೋಗ್ರಫಿ ಏಷ್ಯಾದಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೇನೆ. ಈಗ ನಾವು ಈ ಕ್ಲಾಸಿಕ್ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬ್ಸನ್ನು ದಾಟಿದೆ. ಹೀಗಿರುವಾಗ ಇದು ಒಂದು ನಮಗೆ ಒಂದು ಹೆಮ್ಮೆಯ ವಿಷಯ ಅನಿಸುತ್ತೆ. ಹಾಗಾಗಿ ಈ ಲಕ್ಷದ ಜೊತೆಗೆ 10 ಲಕ್ಷ ದಾಟಿ 1 ಕೋಟಿವರೆಗೆ ಹೋಗಲಿ ಅದಕ್ಕೆ ನಾವು ಆಶಯವನ್ನು ಪಟ್ಟಿದ್ದೇವೆ. ಆ ರೀತಿ ನಾವು ಈ ಯೂಟ್ಯೂಬ್ ಚಾನಲ್ಗೆ ನಾವು ಅಥವಾ ಈ ಕ್ಲಾಸಿಕ್ ಕೇಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಒಂದು ಸಂಸ್ಥೆಯಾಗಿರುವುದಕ್ಕೆ ನಾವು ಒಂದು ಆಭಾರಿಯಾಗಿದ್ದೇವೆ ಮತ್ತು ಈ ಸಂಸ್ಥೆಯನ್ನು ನಾವು ಬೆಳೆಸಲಿಕ್ಕೆ ಮುಂದೆ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ನಾನು ಇಷ್ಟು ಹೇಳಿ ಈ ಮಾತನ್ನು ಮುಗಿಸುತ್ತೇನೆ. ಹಲೋ ಸ್ಟೂಡೆಂಟ್ಸ್, ಮೈಸೆಲ್ಫ್ ಯುವರ್ ಸರ್ ಕಟ್ಟಿಮನಿ ಫಾರ್ ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಧಾರವಾಡ. ಮೈ ಡಿಯರ್ ಫ್ರೆಂಡ್ಸ್, ಇಟ್ ಈಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಯು ನೋ ಟು ಬಿ ಇನ್ ಫ್ರಂಟ್ ಆಫ್ ಯು ಟು ಟೆಲ್ ಯು ದ್ಯಾಟ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಬೌಟ್ 4 ಮಂತ್ಸ್ ವಿ ಹ್ಯಾವ್ ಗಾಟ್ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಫಾರ್ ದಿಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ದ ಕ್ರೆಡಿಟ್ ಗೋಸ್ ಟು ಯು ಆಲ್ಸೋ. ಯು ಆರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಬೀನ್ ವಾಚಿಂಗ್ ದ್ಯಾಟ್. ಯು ಆರ್ ದ ಪೀಪಲ್ ಹೂ ಹ್ಯಾವ್ ಎನ್ಕರೇಜ್ಡ್ ಅಸ್ ಟು ರೀಚ್ ದ್ಯಾಟ್ ಲೆವೆಲ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಆನ್ಲೈನ್ ಕ್ಲಾಸಸ್, ಯು ನೋ, ದೇ ಆರ್ ಹೈಲಿ ಸಕ್ಸಸ್ಫುಲ್ ಟುಡೇ. ಇನಿಷಿಯಲಿ ವೆನ್ ವಿ ಬಿಗ್ಯಾನ್ ಅಬೌಟ್ 4 ಮಂತ್ಸ್ ಎಗೋ, ದೇ ವಾಸ್ ಅ ಪೆಕ್ಯುಲರ್ ಫೀಲಿಂಗ್ ಅಬೌಟ್ ಹೌ ಟು ಫೇಸ್ ದ ಕ್ಯಾಮ್ರಾ, ಹೌ ಟು ಟೀಚ್ ದ ಕ್ಲಾಸಸ್ ಆನ್ಲೈನ್. ಬಟ್ ಲೇಟರ್ ಆನ್, ಯು ನೋ, ವಿ ರಿಯಲಿ ಎಂಜಾಯ್ಡ್ ಟೀಚಿಂಗ್ ದೇರ್. ಆ್ಯಂಡ್ ದ ಲಾಟ್ ಆಫ್ ದ ಫೀಡ್ಬ್ಯಾಕ್ ವಿಚ್ ಯು ಹವ್ ಗಾಟ್ ಫ್ರಮ್ ದ ಸ್ಟೂಡೆಂಟ್ಸ್ ಈಸ್ ಟ್ರೆಮೆಂಡಸ್. ಮೈ ಡಿಯರ್ ಫ್ರೆಂಡ್ಸ್, ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಟೆಲ್ ಯು ದ್ಯಾಟ್ ದಿಸ್ ಈಸ್ ಅ ಗ್ರೇಟ್ ಸಕ್ಸಸ್. ವಿದಿನ್ 4 ಮಂತ್ಸ್ ವಿ ಹವ್ ಗಾಟ್ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್. ಮೈ ಡಿಯರ್ ಫ್ರೆಂಡ್ಸ್, ಕೀಪ್ ಆನ್ ವಾಚಿಂಗ್ ದಿಸ್ ಚಾನಲ್ ಆ್ಯಂಡ್ ಲೆಟ್ ದಿಸ್ ರಿಲೇಷನ್ಶಿಪ್ ಬಿಟ್ವೀನ್ ಯು ಆ್ಯಂಡ್ ಆಲ್ ದ ಫ್ಯಾಕಲ್ಟಿ ಮೆಂಬರ್ಸ್ ಆಫ್ ಕ್ಲಾಸಿಕ್ ಕಂಟಿನ್ಯೂ ಫಾರ್ ಎವರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ಇನ್ನೊಂದು ಬಹಳ ಅವಿಸ್ಮರಣೀಯವಾದ ದಿನ. ಇವತ್ತು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ 1 ಲಕ್ಷ ಸಬ್ಸ್ಕ್ರಿಪ್ಷನ್, ಅಂದರೆ 1 ಲಕ್ಷ ಚಂದಾದಾರನ್ನು ಪಡೆದು ಒಂದು ಇನ್ನೊಂದು ಮೈಲಿಗಲ್ಲನ್ನು ತಲುಪಿದೆ. ಸ್ನೇಹಿತರೆ, ಇದಕ್ಕೆ ಪ್ರಮುಖವಾದ ಕಾರಣ ಮೊಟ್ಟ ಮೊದಲಿಗೆ ನಮ್ಮ ನಿರ್ದೇಶಕರ ಒಂದು ಸಪೋರ್ಟ್ ಮತ್ತು ಬೆಂಬಲ ಅಂತ ಹೇಳ್ಬೋದು. ಅದರ ಜೊತೆಗೆ ಬಹಳ ಮಹತ್ವದ್ದು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು, ನೀವು ಆಕಾಂಕ್ಷಿಗಳು ಮತ್ತು ನಿಮ್ಮ ಪಾಲಕರ ಸಪೋರ್ಟ್. ನೀವು ಈ ರೀತಿ ಉತ್ಸಾಹದಿಂದ ನೋಡಿ ಕಾಮೆಂಟ್ಸ್ ಬರೆದಾಗ ಓಕೆ, ನಮಗೂ ಅದರಿಂದ ಪ್ರೇರಣೆ ಬಂದು ನಾವು ಪಾಠ ಕೊಡಲಿಕ್ಕೆ ಮಾಡಿದ್ದು ಮಾಡಿರಿ ಫ್ರೆಂಡ್ಸ್. ಇದು ಸಹಿತ ನಮಗೂ 4 ತಿಂಗಳ ಹಿಂದೆ ಶುರುವಾದಾಗ ಒಂದು ಮೊದಲ ಅನುಭವ, ಬಹಳ ಅವಿಸ್ಮರಣೀಯವಾದದ್ದು. ಓಕೆ, ಇಟ್ ವಾಸ್ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ಯಾಕಂದರೆ 1,000, 2,000, 3,000 ಅಥವಾ ಕ್ಲಾಸ್ನಲ್ಲಿ 100, 200 ಜನರ ಮುಂದೆ ಪಾಠ ಮಾಡಿದ್ವಿ, ಆದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಊಹೆ ಮಾಡಿಕೊಂಡು ಇದ್ದಾರೆ ಅಂತ ತಿಳ್ಕೊಂಡು ಪಾಠ ಮಾಡೋದು, ಇದು ಬಹಳ ಒಂದು ವಿಶೇಷವಾದ ಅನುಭವ. ಈ ಅನುಭವಕ್ಕೆ ಮುಖ್ಯ ಸಪೋರ್ಟ್ ಸಿಕ್ಕಿರೋದು ಅಗೇನ್ ನಮ್ಮ ನಿರ್ದೇಶಕರಿಂದ, ಹಿರಿಯರಾದಂತಹ ಚೌಗಲ ಸರ್ ಅವರಿಂದ, ಮತ್ತು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನಿಮ್ಮ ಕಾಮೆಂಟ್ಸ್ಗಳಿಂದ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಇದು ಸಹಿತ ನಮಗೆ ಒಂದು ಹೊಸ ಪಾಠವನ್ನು ಕಲಿಸಿದೆ. ಹೇಳ್ತಾರೆ, ದೇರ್ ಈಸ್ ನೋ ಎಂಡ್ ಫಾರ್ ಲರ್ನಿಂಗ್, ಕಲಿಯುವುದಕ್ಕೆ ಕೊನೆ ಇಲ್ಲ. ಸೊ ಎಲ್ಲ ಮುಗಿದಿದೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೂ ನಾವು ಸಹಿತ ಹೊಸ ಹೊಸ ವಿಷಯಗಳನ್ನ, ಈವನ್ ಇಲೆಕ್ಟ್ರಾನಿಕ್ ಬೋರ್ಡನ್ನು ಹೆಂಗೆ ಉಪಯೋಗ ಮಾಡೋದು ಅದೆಲ್ಲ ಕಲ್ತೀವಿ. ಸೊ ಇದೇ ರೀತಿ ಓಕೆ, ನಾವು ಇನ್ನು ಮುಂದೆ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಚಾನೆಲ್ಗಳ ಮುಖಾಂತರ ನಮಗೆ ಸಾಧ್ಯವಾದಷ್ಟು ಉನ್ನತ ಮಟ್ಟದಲ್ಲಿ ನಮ್ಮ ನಿರ್ದೇಶಕರ ಬೆಂಬಲದಿಂದ ನಿಮಗೆ ಜ್ಞಾನವನ್ನು ಕೊಡ್ತಾ ಇರ್ತೀವಿ, ನೀವು ಇದರ ಲಾಭ ತಗೋತಾ ಇರಿ ಅಂತ ಹೇಳ್ತಾ, ಸೊ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದಲ್ಲದೇ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೂ ಸಬ್ಸ್ಕ್ರೈಬ್ ಆಗುವಂಗೆ ಓಕೆ ಉತ್ತೇಜನ ಕೊಡಿ, ಮೇಲಿಂದ ಮೇಲೆ ಜ್ಞಾನವನ್ನು ಪಡಿತಾ ಇರಿ.
ಅದರ ಲಾಭವನ್ನು ಪಡೆದು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗಳನ್ನ ಅಲಂಕರಿಸ್ತಾ ಇರಿ ಅಂತ ಹೇಳ್ತಾ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಮೈಲಿಗಲ್ಲಾದಂತಹ 2 ಲಕ್ಷ ಸಬ್ಸ್ಕ್ರಿಪ್ಷನ್ಸನ್ನು ಬೇಗ ನಾವು ಮುಟ್ತೀವಿ, ಅದು ನಿಮ್ಮ ಸಪೋರ್ಟ್ದೊಂದಿಗೆ ಅಂತ ಹೇಳ್ತಾ ಇನ್ನೊಮ್ಮೆ ನಿಮಗೆಲ್ಲರೂ ಶುಭವಾಗಲಿ. ಇನ್ನು ಕೆಲವೇ ದಿನಗಳಲ್ಲಿ PSI ಎಕ್ಸಾಮ್, SDA FDA ಎಕ್ಸಾಮ್ ಮತ್ತು KPSC ಗ್ರೂಪ್ ಸಿ ಎಕ್ಸಾಮ್ ಬರಿತಾ ಇದ್ದೀರಾ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಗೋ ವಿತ್ ಅ ಪಾಸಿಟಿವ್ ಅಟಿಟ್ಯೂಡ್, ಸಕಾರಾತ್ಮಕ ಮನೋಭಾವದೊಂದಿಗೆ ಮುನ್ನುಗ್ಗಿ ಸ್ನೇಹಿತರೆ, ನೀವು ಮಾಡಬಲ್ಲಿರಿ, ಯು ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರಿಗೂ ಮತ್ತು ಬಹಳ ಪ್ರಮುಖವಾಗಿ ಈ ಚಾನೆಲ್ ಅಥವಾ ಈ ಸಬ್ಸ್ಕ್ರಿಪ್ಷನ್ ಹಿಟ್ ಆಗಬೇಕಂದ್ರೆ ಟೆಕ್ನಿಕಲ್ ಪರ್ಸನ್ಸ್ ಭಾಳ ಇಂಪಾರ್ಟೆಂಟು, ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳಿ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಕೂಡ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲನ್ನು ನೋಡ್ತಾ ಇದ್ದೀರಾ. ಈಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಂಥ ಎಲ್ಲ ಸಬ್ಸ್ಕ್ರೈಬರ್ ಆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ತಾವೇನು ನಿರೀಕ್ಷೆಯನ್ನು ಇಟ್ಕೊಂಡು ಇಲ್ಲಿ ಸಬ್ಸ್ಕ್ರೈಬರ್ ಆಗಿದ್ದೀರಾ, ತಮ್ಮೆಲ್ಲರ ನಿರೀಕ್ಷೆಗೆ ಹುಸಿಯಾಗಲಾರದಂಥ ಎಲ್ಲ ವಿವಿಧ ಬೋಧನಾ ವಿಧಾನಗಳಿಂದ, ಬೋಧನಾ ಕೌಶಲ್ಯಗಳಿಂದ, ಹೊಸ ವಿನೂತನವಾದಂಥ ತಮಗೆಲ್ಲ ಏನು ಬೇಕೋ ವಿಷಯ, ಆ ವಿಷಯವನ್ನು ಉಣಬಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಿದ್ದೀವಿ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಆಗುವ ಹಾಗೆ ತಮ್ಮೆಲ್ಲ ಫ್ರೆಂಡ್ ಸರ್ಕಲ್ಸ್ಗಳನ್ನು ಕೂಡ ಹೇಳಿಬಿಟ್ಟು ಅವ್ರನ್ನೆಲ್ಲರನ್ನೂ ಕೂಡ ಸಬ್ಸ್ಕ್ರೈಬರ್ ಮಾಡಿಸ್ರಿ ಅಂತ ತಮ್ಮೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ಕಾಂಗ್ರಾಟ್ಸ್ ಹೇಳ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಶಿಂದೆ ಅಂಥೇಳಿ. ಕ್ಲಾಸಿಕ್ ಎಜುಕೇಷನ್ ಒಂದು ಚಾನಲನ್ನು ಸ್ಪರ್ಧಾರ್ಥಿಗಳಿಗೆ ಸಹಾಯವಾಗಲಿ ಅಂಥೇಳಿ ಲಾಕ್ಡೌನ್ ಸಮಯದಲ್ಲಿ ಒಂದು 4 ಮಂತ್ಸ್ ಬ್ಯಾಕ್ನಲ್ಲಿ ನಾವು ಆರಂಭ ಮಾಡಿದ್ವಿ. ಒಳ್ಳೆಯ ಒಂದು ಕೆಲಸಕ್ಕೆ ನಾವು ಮುಂದಾದ್ವಿ. ಆ ಕೆಲಸದಲ್ಲಿ ನಮಗೆ ವೀಕ್ಷಕರು ಸಾಕಷ್ಟು ಭರ್ಜರಿಯಾದಂಥ ಒಂದು ಸ್ಪಂದನೆಯನ್ನು ನೀಡುತ್ತಾ ನಮ್ಮ ಈ ಚಾನಲನ್ನು 1 ಲಕ್ಷ ಸಬ್ಸ್ಕ್ರೈಬರ್ ಒಂದು ಹಂತವನ್ನು ತಲುಪುವಂತೆ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಪ್ರಿಯ ವೀಕ್ಷಕರೇ, ಆರಂಭದಲ್ಲಿ ನಾವು ಈ ಚಾನಲನ್ನು ಮಾಡಿದಾಗ ನಾನು ಕೂಡ ಇಲ್ಲಿ ಇತಿಹಾಸವನ್ನು ಕುರಿತು ಕೆಲವು ವಿಡಿಯೋಗಳನ್ನು ಕೂಡ ಮಾಡಿದೆ. ಕಳಿಂಗ ಯುದ್ಧದ ಬಗ್ಗೆ ಮಾಡಿದೆ. ನಮ್ಮೆಲ್ಲ ಇಲ್ಲೇ ಟೆಕ್ನಿಷಿಯನ್ಸ್, ನಮ್ಮ ಸಹಚರರು, ಸಾಕಷ್ಟು ನಮ್ಮ ಇಲ್ಲೇ ಸಹ ಉದ್ಯೋಗಿ ಮಿತ್ರರು ಸಾಕಷ್ಟು ನಮಗೆ ಆ ಸ್ಪಂದನೆಯನ್ನು ನೀಡುತ್ತಾ, ಉತ್ತೇಜನವನ್ನು ನೀಡುತ್ತಾ ಆ ವಿಡಿಯೋಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ಸುಂದರವಾಗಿ ಹುಡುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದರು. ಅವ್ರಿಗೂ ಕೂಡ ನಾನು ಈಗ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಕರ್ನಾಟಕ ಏಕೀಕರಣದ ದಿನ, ಇಡೀ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ 1 ಗಂಟೆಗಳ ವಿಡಿಯೋದಲ್ಲಿ ಅದನ್ನು ಸಾಕಷ್ಟು ವಿಷಯವನ್ನು ನಾವು ವಿದ್ಯಾರ್ಥಿ ಮಿತ್ರರಿಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ವಿ. ಅದಕ್ಕೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ ಒಳ್ಳೆಯ ಸ್ಪಂದನೆಯನ್ನು ನೀಡಿ ಒಳ್ಳೆಯ ಹಾರೈಕೆಯನ್ನು ಕೂಡ ಮಾಡಿದರು. ಹಾಗೆ ಮಿತ್ರರೇ, ನಿಮ್ಮ ಸಹಕಾರ ಸದಾಕಾಲ ನಮ್ಮ ಚಾನಲ್ಗೆ ಇರಲಿ, ನಮ್ಮೊಂದಿಗೆ ನೀವು ಇರ್ರಿ, ನಾವು ನಿಮಗೆ ಎಲ್ಲ ನಿಮ್ಮ ಭರವಸೆಗಳು ಈಡೇರುವಂತೆ ನಾವು ನಿಮಗೆ ಬೆಂಬಲಿಗರಾಗಿ ನಿಲ್ತೇವೆ. ಮಿತ್ರರೇ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕೋಆಪರೇಟಿಂಗ್ ಅಸ್. ನಿಮ್ಮ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ಕೇವಲ 4 ತಿಂಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಧನ್ಯವಾದಗಳು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗುವ ಮಾಹಿತಿಯನ್ನ ತಲುಪಿಸುವ ಜವಾಬ್ದಾರಿ ನಮ್ಮದು. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮಾರ್ಗದರ್ಶನ ನಿರಂತರವಾಗಿರಲಿ. ಧನ್ಯವಾದಗಳು.